ದಕ್ಷಿಣ ಕಾಂತರಾಜ ಸರ್ಕಲ್ ಸಿನಿಮಾತ್ಮ ಕ್ಷೇತ್ರ ಏನಿದೆ ಬಹಳ ಶಕ್ತಿ ಇರತಕ್ಕಂಥ ಕ್ಷೇತ್ರ. ಏನು ಇದು ಸಂಸ್ಥಾಪಕರಾದಂಥ ದಿವಂಗತ ಚೋಡಾಚಾರ್ಯರು ಇಲ್ಲಿ ಸ್ಥಾಪನೆ ಮಾಡಿ ಇದಕ್ಕೆ ಮೊದಲು ಮುಚ್ಚಿಲ್ದೇವ್ರ ಗುಡಿ ಅಂತಾದ್ರು. ಯಾರೂ ಇಲ್ಲಿ ಜನ ಬರಬೇಕಾದ್ರೆ ಇರಬೇಕಾದ್ರೆ ಭಯ ಪಡ್ಕೊಂಡಿದ್ರು. ಅಂತಹ ಪರಿಸ್ಥಿತಿ ಇದ್ದಂಥ ಒಂದು ಸ್ಥಳ ಇವತ್ತು ಐತಿಹಾಸಿಕ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅವರ ಏನೇನು ಕೋರಿಕೆ ಇದೆ ಅದೆಲ್ಲ ನೆರವೇರ್ತಾ ಇದೆ. ನಾನು ಸಹ 40 ವರ್ಷಗಳಿಂದ ಈ ಸ್ವಾಮಿಯ ಭಕ್ತನಾಗಿ ಇಲ್ಲಿ ಬಂದು ಆತನ ಸೇವೆಯನ್ನು ಮಾಡ್ತಾ ಇದ್ದೀವಿ. ಏನು ಪ್ರತಿ ಅಮಾವಾಸ್ಯೆ ಇದೆ ಭಾಳ ವಿಶೇಷವಾಗಿರುತ್ತದೆ. ಅಮಾವಾಸ್ಯೆ ದಿವಸ ಇಲ್ಲಿ ಭಾಳಷ್ಟು ವಾಹನಗಳು ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಅವರಿಗೆ ಅಲ್ಲಿಂದನೇ ಆ ತಿಂಗಳ ಒಂದು ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಅಮಾವಾಸ್ಯೆ ಪೂಜೆ ದಿವಸನೇ ಯಾರು ಬರ್ತಾರೆ ಭಕ್ತಾದಿಗಳಿಗೆ ಅವ್ರಿಗೆ ಅಲ್ಲಿ ಅವರಿಗೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಏನು ಇವ ಈ ತಿಂಗಳ ಒಂದು ವಹಿವಾಟು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ರೀತಿ ಒಂದು ಶಕ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಭಾಳ ಸುಮಾರು ಈ ನಮ್ಮ ತಾಲೂಕೆಲ್ಲ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಭಕ್ತರು ಬರ್ತಾರೆ. ಅಮಾವಾಸ್ಯೆ ದಿವಸ ಸುಮಾರು ಜನ ಇಲ್ಲೇ ತಂಗ್ತಾರೆ. ಅವರಿಗೆಲ್ಲ ವ್ಯವಸ್ಥೆ ಇದೆ. ನಮ್ಮ ಆಲಂಗೂ ಸೀನಣ್ಣ ಅವರ ಒಂದು ಅವಧಿನಲ್ಲಿ ಸಹ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೋಸ್ಕರ ಒಂದು ಚೌಲ್ಟ್ರಿನ ಸಹ ಒಂದು ಕಟ್ಕೊಟ್ಟಿದ್ದಾರೆ. ಈ ದಿವಸ ನಾವೆಲ್ಲ ಬಂದು ಇಲ್ಲಿ ದೇವರ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ಅವರ ಆಶೀರ್ವಾದ ಪಡೆದಿದ್ವಿ. ಅದೇ ರೀತಿ ನಮ್ಮ ಶಾಸಕರು ಇವತ್ತು ಅಮೆರಿಕಾಗೆ ಹೋಗಿದ್ದಾರೆ. ಅವರ ಹೆಸರಲ್ಲೂ ಸಹ ಅರ್ಚನೆ ಮಾಡಿ ಈ ತಾಲೂಕಿನ ಜನತೆಗೆ ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.